ಇಂದು ಜೂನ್ 21ನೇ ತಾರೀಕು ಭಾನುವಾರದ ದಿನ ಶಕ್ತಿಶಾಲಿಯಾದಂತಹ ಸೂರ್ಯಗ್ರಹಣ ಜರುಗಲಿದೆ ಬೆಂಗಳೂರಿನ ಸೂರ್ಯಗ್ರಹಣದ ಪ್ರಕಾರ ಬೆಳಿಗ್ಗೆ 10:13 ರಿಂದ ಮಧ್ಯಾಹ್ನ 1:32 ರ ತನಕ ಸೂರ್ಯಗ್ರಹಣವಿದೆ ಈ ಸಮಯ ಮುಗಿದ ನಂತರ ಸೂರ್ಯಗ್ರಹಣ ಮುಗಿದ ನಂತರ ಮನೆಯನ್ನು ತಪ್ಪದೆ ಶುಭ್ರಗೊಳಿಸಬೇಕು ಸ್ವಚ್ಛಗೊಳಿಸಬೇಕು ಮನೆಯನ್ನು ಒರೆಸುವಂತಹ ನೀರಿಗೆ ತಪ್ಪದೆ ಈ ಮೂರು ವಸ್ತುಗಳನ್ನು ಬೆರೆಸಿ ಮನೆಯನ್ನು ಒರೆಸಿದರೆ ಬಹಳ ಶುಭ ಎಂದು ಹೇಳಬಹುದು ಗ್ರಹಣದಿಂದ ಉಂಟಾದಂತಹ ದೋಷಗಳು ಗ್ರಹಣದಿಂದ ಬಂದಿರುವಂತಹ ಬೆಳಕು ಮನೆಗೆ ಪ್ರವೇಶ ಮಾಡಿದರೆ ತಪ್ಪದೆ ಈ ಕೆಲಸವನ್ನು ಮಾಡಬೇಕು ನೀರಿಗೆ ಮೂರು ವಸ್ತುಗಳನ್ನು ಬೆರೆಸಿಕೊಂಡು ಮನೆಯನ್ನು ಒರೆಸಿದರೆ ವಿಶೇಷವಾಗಿ ಮನೆಯಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತವೆ ಆ ಮೂರು ವಸ್ತುಗಳು ಯಾವುವು ಯಾವ ಸಮಯದಲ್ಲಿ ಮನೆಯನ್ನು ಒರೆಸಿದರೆ ಶುಭ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗ್ರಹಣ ಮುಗಿದ ನಂತರ ಪ್ರತಿಯೊಬ್ಬರೂ ಕೂಡ ಮನೆಯನ್ನು ಒರೆಸುವುದು ಸ್ನಾನ ಮಾಡುವುದು ದೇವರ ಪೂಜೆಯನ್ನು ಮಾಡುತ್ತಾರೆ ಆದರೆ ಅದಕ್ಕೂ ಮುನ್ನ ಮನೆ ಒರೆಸುವಂತಹ ನೀರಿಗೆ ಈ ಮೂರು ವಸ್ತುಗಳನ್ನು ಬೆರೆಸಿಕೊಂಡು ಒರೆಸಿದರೆ ಮನೆಯಲ್ಲಿರುವಂತಹ ಸಕಲ ದಾರಿದ್ರ್ಯ ದೋಷಗಳು ನಕಾರಾತ್ಮಕ ಶಕ್ತಿಗಳು ಈ ವಾಮಾಚಾರ ಮಾಟಾಮಂತ್ರದ ಪ್ರಯೋಗಗಳು ನಡೆದಿದ್ದರೆ ನಿವಾರಣೆಯಾಗುತ್ತದೆ ಏನು ಮಾಡಬೇಕೆಂದರೆ ಕಲ್ಲುಪ್ಪನ್ನು ತೆಗೆದುಕೊಂಡು ಬಲಗೈ ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಮನೆ ಒರೆಸುವ ನೀರಿಗೆ ಹಾಕಿ ಜೊತೆಗೆ ಹಾಗೆ ನೀವು ಪೂಜೆಗೆ ಬಳಸುವಂತಹ ಅರಿಶಿಣವನ್ನು ಚಿಟಿಕೆಯಷ್ಟು ಆ ಮನೆ ಒರೆಸುವಂತಹ ನೀರಿಗೆ ಬೆರೆಸಿ ಜೊತೆಗೆ ದೇವರ ಪೂಜೆಗೆ ಉಪಯೋಗಿಸುವಂತಹ ಕರ್ಪೂರ ಅಂದರೆ ಒಂದು ಚಿಕ್ಕ ಕರ್ಪೂರ ಬೆರೆಸಬೇಕು ಈ ರೀತಿಯಾಗಿ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪು ಮೂರು ಚಿಟಿಕೆಯಷ್ಟು ಅರಿಶಿಣ ಒಂದು ಬಿಲ್ಲೆ ಕರ್ಪೂರ ಇಷ್ಟು ವಸ್ತುಗಳನ್ನು ನೀವು ಮನೆ ಒರೆಸುವಂತಹ ನೀರಿಗೆ ಮಿಶ್ರಣ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿದರೆ ಮನೆಯಲ್ಲಿ ಇರುವಂತಹ ಸಕಲ ನೆಗೆಟಿವ್ ಎನರ್ಜಿ ಹೋಗುತ್ತದೆ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಇಲ್ಲದಂತಾಗುತ್ತದೆ ಈ ಮೂರು ವಸ್ತುಗಳನ್ನು ಬಳಸಿಕೊಂಡು ಈ ರೀತಿಯಾದಂತಹ ಕೆಲಸವನ್ನು ಗ್ರಹಣ ಮುಗಿದ ನಂತರ ಮನೆಯನ್ನು ಶುಭ್ರಗೊಳಿಸಿದರೆ ಬಹಳ ಒಳ್ಳೆಯದು ಇದರ ಜೊತೆಗೆ ನೀವು ಸ್ನಾನ ಮಾಡಬೇಕು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು ಸ್ನಾನ ಮಾಡುವಂತಹ ನೀರಿಗೂ ಕೂಡ ನೀವು ಕಲ್ಲುಪ್ಪು ಅರಿಶಿಣ ಬೆರೆಸಿಕೊಂಡು ಸ್ನಾನ ಮಾಡಿದರೆ ವಿಶೇಷವಾದಂತಹ ಫಲ ಸಿಗುತ್ತದೆ ಗ್ರಹಣದ ವಿಕಿರಣಗಳು ದೇಹದ ಮೇಲೆ ಬಿದ್ದಾಗ ನೆಗೆಟಿವ್ ಎನರ್ಜಿ ಉತ್ಪತ್ತಿಯಾಗಿರುತ್ತದೆ ಈ ರೀತಿಯಾಗಿ ಸ್ನಾನ ಮಾಡಿದರೆ ನೆಗೆಟಿವ್ ಎನರ್ಜಿ ಹೋಗುತ್ತದೆ ಸ್ನಾನ ಮಾಡುವಂತಹ ನೀರಿಗೆ ಕಲ್ಲುಪ್ಪು ಮತ್ತು ಅರಿಶಿಣ ಬೆರೆಸಿ ಸ್ನಾನ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ ಇಂದು ಸೂರ್ಯಗ್ರಹಣ ಬಹಳ ವಿಶೇಷವಾದ ಚೂಡಾಮಣಿ ಸೂರ್ಯಗ್ರಹಣ ಬಂದಿರುವುದರಿಂದ ಭಾನುವಾರ ಬಂದಿರುವುದರಿಂದ ಚೂಡಾಮಣಿ ಯೋಗ ಎಂದು ಕರೆಯುತ್ತಾರೆ ಭಾನುವಾರ ಸೂರ್ಯಗ್ರಹಣ ಬಂದರೆ ಅದನ್ನು ಚೂಡಾಮಣಿ ಯೋಗ ಎಂದು ಕರೆಯುತ್ತಾರೆ ಚಂದ್ರಗ್ರಹಣ ಸೋಮವಾರದ ದಿನ ಬಂದರೆ ಅದನ್ನು ಚೂಡಾಮಣಿ ಯೋಗ ಎಂದು ಕರೆಯುತ್ತಾರೆ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತಪ್ಪದೆ ಮನೆ ಒರೆಸುವಂತಹ ನೀರಿಗೆ ಕಲ್ಲುಪ್ಪು ಅರಿಶಿಣ ಕರ್ಪೂರವನ್ನು ಬೆರೆಸಿಕೊಂಡು ನೀವು ಒರೆಸಬೇಕಾಗುತ್ತೆ ಅರಿಶಿಣ ಕರ್ಪೂರ ದೇವರ ಪೂಜೆಗೆ ಬಳಸುವುದು ತಾನೆ ಅದು ಹೇಗೆ ಮನೆ ಒರೆಸುವುದಕ್ಕೆ ಉಪಯೋಗ ಮಾಡಬಹುದು ಎಂದು ಕೇಳುವುದಾದರೆ ಮೊದಲು ಯಾವ ಕಾರಣಕ್ಕೆ ಬಳಸಬೇಕು ಎಂಬುದನ್ನು ತಿಳಿದುಕೊಳ್ಳಿ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ತೆಗೆಯುವುದಕ್ಕೆ ಇದನ್ನು ಬಳಸಿದರೆ ಯಾವುದೇ ರೀತಿಯ ತಪ್ಪಿಲ್ಲ ನೀವು ಸ್ವಲ್ಪ ಪ್ರಮಾಣದಲ್ಲಿ ಈ ವಸ್ತುಗಳನ್ನು ಬಳಸುತ್ತೀರಾ ವಿನಃ ಹೆಚ್ಚಾಗಿ ಹಾಕಬಾರದು ಬರೀ ಒಂದು ಕರ್ಪೂರದ ಬಿಲ್ಲೆ ಮತ್ತು ಚಿಟಿಕೆ ಅರಿಶಿಣ ಕಲ್ಲುಪ್ಪನ್ನು ಬೆರೆಸಿಕೊಂಡು ಮನೆಯನ್ನು ಒರೆಸುವುದರಿಂದ ಮನೆಗೆ ಬಹಳ ಒಳ್ಳೆಯದು ಗ್ರಹಣ ನಂತರ ಕಾಲದಲ್ಲಿ ಈ ರೀತಿಯ ಕೆಲಸ ಮಾಡಿದರೆ ಮನೆಗೂ ಶುಭ ನಿಮಗೂ ಶುಭ ಎಂದು ಹೇಳುತ್ತೇವೆ ಈ ವಿಶೇಷವಾದ ಮಾಹಿತಿಯನ್ನು ಎಲ್ಲರಿಗೂ